ನಮಸ್ಕಾರ ಸ್ನೇಹಿತರೆ, ಇಲ್ಲೊಂದು ಅಪ್ಡೇಟ್ ಇದೆ, ಲೇಟೆಸ್ಟ್ ಅಪ್ಡೇಟು ನೋಡಿ. ವೆರಿ ಫಸ್ಟ್ ಹೆಡಿಂಗಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 50,000 ಖಾಲಿ ಹುದ್ದೆ ಭರ್ತಿಗೆ ಕ್ರಮ, ಸಚಿವ ಶರಣ ಪ್ರಕಾಶ್ ಪಾಟೀಲ್ ಭರವಸೆ ಅಂತ ಹೇಳಿದ್ದಾರೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳು ಏನಿದೆ ಅಂತ ನೋಡೋಣ ಇನ್ನಿ. ಸೊ ಡೇಟ್ ಅಬ್ಸರ್ವ್ ಮಾಡಿ, 16 ಸೆಪ್ಟೆಂಬರ್ 2024. ಇದ್ಯಾವುದೋ ಹಳೆ ಸುದ್ದಿ ಅಲ್ಲ, ಸೊ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಸೊ ಲೆಟ್ಸ್ ಬಿಗಿನ್ಸ್. ಒಂದು ಕಡೆಯಿಂದ ನೋಡೋಣ ಅದಕ್ಕೆ ಪೂರಕವಾದಂಥ ಮಾಹಿತಿ. ಸೊ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಇಲ್ಲಿ, ನಮ್ಮ ಸರ್ಕಾರದ ಅವಧಿ ಮುಗಿಯುವ ಒಳಗೆ ಕಲ್ಯಾಣ ಕರ್ನಾಟಕ ಭಾಗದ 50,000 ಖಾಲಿ ಹುದ್ದೆ ತುಂಬುವುದಾಗಿ ಹಾಗೂ ವಾರ್ಷಿಕ 5,000 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಹಿರಿಯ ನಾಯಕರಾದ ಖರ್ಗೆ ಹಾಗೂ CM ಭರವಸೆ ನೀಡಿದ್ದಾರೆ. ಅದಕ್ಕೆ ಬದ್ಧವಾಗಿದ್ದೇವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನೋಡಬೇಕು, ಇದನ್ನು ಹೇಳ್ತಾ ಬರ್ತಾ ಇದ್ದಾರೆ, ಬಟ್ ಇಮಿಡಿಯೇಟು ಅದೇನು ಮಾಡಬೇಕು, ಯಾವ ರಿಕ್ರೂಟ್ಮೆಂಟ್ ಮಾಡಬೇಕು, ಯಾವ ವಿಭಾಗದ ಮಾಡಬೇಕು, ಯಾವುದಕ್ಕೆ ಬೇಗ ನೋಟಿಫಿಕೇಷನ್ ಮಾಡಬೇಕು, ಈ ಎಲ್ಲ ಪ್ರಕ್ರಿಯೆಗಳು ತ್ವರಿತಗತಿಯಲ್ಲಾದರೆ ತುಂಬ ಜನ ಎಷ್ಟೋ ವರ್ಷಗಳಿಂದ ಜಾತಕ ಪಕ್ಷಿಗಳ ಹಾಗೆ ರಿಕ್ರೂಟ್ಮೆಂಟ್ಗೋಸ್ಕರ ರಿಕ್ರೂಟ್ಮೆಂಟ್ ಎಕ್ಸಾಮಿಗೋಸ್ಕರ ಕಾಯ್ತಾ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಒಳ್ಳೇದು ಮಾಡಿದಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡಿದ್ರೆ ಅದೊಂದು ಸ್ವಾಗತ ಬಯಸ್ತಕ್ಕಂಥ ಒಂದು ಸುದ್ದಿ ಆಗ್ಬೋದು ಎಲ್ಲ ಅಭ್ಯರ್ಥಿಗಳಿಗೂ. ಇನ್ನು ಉಳಿದಂತೆ ನೋಡಿ, ಇಲ್ಲಿ ಹೇಳಿದರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಒಂದಷ್ಟು ಟೀಚರ್ ಹುದ್ದೆಗಳು ಕೂಡ ಇದರಲ್ಲಿ ಮಿಕ್ಸಪ್ ಆಗಿದೆ ಅಂತ ನೋಡಿ. ಇಲ್ಲಿದೆ, ಕಲಬುರಗಿಯ ನಗರಾಭಿವೃದ್ಧಿ ಕಚೇರಿಯಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, 2013-18 ಅವಧಿಯಲ್ಲಿ, ನೋಡಿ ಯಾವ ಅವಧಿ ಇದು, 2013-18 ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 13,000 ಶಿಕ್ಷಕರು ಸೇರಿದಂತೆ, ನೋಡಿ ಎಷ್ಟು ಇಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದ 13,000 ಶಿಕ್ಷಕರು ಸೇರಿದಂತೆ 30,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಒಂದು ವರ್ಷದ ಅವಧಿಯಲ್ಲಿ 6,500 ಶಿಕ್ಷಕರು ಸೇರಿದಂತೆ 15,000 ಖಾಲಿ ಹುದ್ದೆ ತುಂಬಲಾಗುವುದು. ನಂತರ 2 ವರ್ಷದ ಅವಧಿಯಲ್ಲಿ 25,000 ಹುದ್ದೆ ತುಂಬಲಾಗುವುದು ಎಂದು ಭರವಸೆಯನ್ನು ನೀಡಿದ್ದಾರೆ. ನೋಡಬೇಕು ಇದೆಲ್ಲ ಆಗುತ್ತೆ ಅಂತ. ಈ ಭರವಸೆಗಳು, ಅಸುರೆನ್ಸ್ಗಳು ಮತ್ತು ಮೌಖಿಕವಾಗಿ ಹೇಳ್ತಕ್ಕಂಥ ಹೇಳಿಕೆಗಳು ಇದೆಲ್ಲರೂ ಕೇಳಿ ಸಾಕಾಗ್ಬಿಟ್ಟಿದೆ. ಸೊ ಎಲ್ಲರ ಚಿತ್ತ ಏನಪ್ಪ ಅಂದರೆ, ಯಾವಾಗ ಅಧಿಕೃತವಾಗಿ ಇವರು ನೋಟಿಫಿಕೇಷನ್ ಮಾಡ್ತಾರೋ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಅಧಿಸೂಚನೆ ಯಾವಾಗ ಬಿಡುಗಡೆ ಆಗುತ್ತೋ, ಅದ್ರ ಬಗ್ಗೆ ತುಂಬ ಜನ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗ ಯಾವ ಭಾಗಕ್ಕೆ ಮಾಡ್ತಾರೆ ಅಂತ ಅದನ್ನಾದರೂ ಆ್ಯಕ್ಯುರೇಟಾಗಿ ನಿಖರವಾಗಿ ಐ ಥಿಂಕ್ ಒಂದು ಸರ್ಕಾರದ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಅದು ಹೇಳಿದ್ದೇ ಆದರೆ ಒಂದು ಬಿಲೀವ್ ಮಾಡ್ಬೋದು ಅಭ್ಯರ್ಥಿಗಳು ಯಾವಾಗ ಆಗ್ಬೋದು, ಯಾವ ಭಾಗಕ್ಕೆ ಆಗುತ್ತೆ ಅಂತ. ಹಾಗಾಗಿ ಸುಮ್ಮನೆ ಇಲ್ಲಿ ಅಂಕಿಅಂಶಗಳ ಪ್ರಕಾರವಾಗಿ ಹೇಳಿದ್ದಾರೆ ಇಲ್ಲಿ. ಅಂದರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಬೇಕಾದ್ರೆ, 2013-18 ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 13,000 ಶಿಕ್ಷಕರು ಸೇರಿದಂತೆ ನಾವು 30,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿದ್ವಿ. ಮುಂದಿನ 1 ವರ್ಷದ ಅವಧಿಯಲ್ಲಿ 6,500 ಶಿಕ್ಷಕರು ಸೇರಿದಂತೆ ಸುಮಾರು 15,000 ಖಾಲಿ ಹುದ್ದೆ ತುಂಬಲಾಗುವುದು ಅಂತ ಹೇಳಿದ್ದಾರೆ. ಜೊತೆಗೆ ಅದಾದ ನಂತರ ವಿತಿನ್ 2 ಇಯರ್ಸಲ್ಲಿ ನೆಕ್ಸ್ಟು 2 ವರ್ಷದ ಅವಧಿಯಲ್ಲಿ 25,000 ಹುದ್ದೆ ತುಂಬಲಾಗುವುದು ಅಂತ ಅವರು ಭರವಸೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ ಹೇಳ್ತಾರೆ ಈಗ, ಸೊ ಯಾವುದು ಈಗ ರೂಲಿಂಗ್ ಪಾರ್ಟಿಯವರು ಅಪೋಸಿಷನ್ ಪಾರ್ಟಿನ ಟೀಕೆ ಮಾಡೋದು ಸಹಜವಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಸರ್ಕಾರಗಳು ಭದ್ರಾದರೆ ಇವರು ಅಪೋಸಿಷನ್ ಆಗಿ ಇವ್ರು ಎಗೇನ್ಸ್ಟ್ ಯಾವುದು ರೂಲಿಂಗ್ ಪಾರ್ಟಿ ಇರುತ್ತೆ ಅವರು ಕ್ರಿಟಿಸೈಸ್ ಮಾಡ್ತಾರೆ, ಇವೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನೋಡಿ ಇಲ್ಲಿ ಹೇಳಿದ್ದಾರೆ, ಇಲ್ಲಿ BJPಯವರನ್ನು ಜನರು ತಿರಸ್ಕಾರ ಮಾಡಿದ್ದಾರೆ, ಅವರು ಸಕಾರಾತ್ಮಕ ರಾಜಕೀಯ ಮಾಡದೆ ಜನರ ನಡುವೆ ಬೆಂಕಿ ಹೆಚ್ಚುವ ಕೆಲಸ ಮಾಡ್ತಾ ಇದ್ದಾರೆ, ಇವೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಸೊ ನಮಗೆ ಬೇಕಾಗಿರೋದೇನು, ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸು, ಯಾರು ಏನು ಹೇಳ್ತಾರೆ, ಅಂಕಿಅಂಶಗಳ ಮುಖಾಂತರವಾಗಿ ಆಗ್ತಕ್ಕಂಥ ಚಾನ್ಸಸ್ ಇದೆಯಾ, ಯಾಕಂದರೆ ಇವೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಾವು ಸರ್ಚ್ ಮಾಡಲೇಬೇಕಲ್ಲ. ಸೊ ಯಾವ್ಯಾವ ಮಿನಿಸ್ಟ್ರು ಎಲ್ಲೆಲ್ಲಿ ಯಾವ ಒಂದು ನೇಮಕಾತಿಗಳ ಬಗ್ಗೆ ಮಾತನಾಡ್ತಾರೆ, ಅವೆಲ್ಲವನ್ನು ನಾವು ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಲ್ಲಿ ಇನ್ನೊಂದು ಅಪ್ಡೇಟ್ ಇತ್ತು ಇವತ್ತು. ಸೊ ಹಾಗಾಗಿ ನಿಮಗೆ ತಿಳಿಸಿದ್ದೀನಿ, ನೋಡೋಣ. ಯಾಕಂದರೆ ನಾವು ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ, ಇದು ಎಷ್ಟು ಬೇಗ ಕಾಲ ಆಗುತ್ತೋ. ಈಗ ನಾವು ಎಲ್ಲ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು, ನಮ್ಮದು ಏನು ಸಾಕಷ್ಟು ಪ್ಲ್ಯಾನ್ಸ್ ಇರುತ್ತೆ. ಹಾಗಾಗಿ ವಿ ಆರ್ ಆಲ್ಸೋ ಈಗರ್ಲಿ ವೇಟಿಂಗ್ ಫಾರ್ ದಟ್ ನೋಟಿಫಿಕೇಶನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್, ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ 1 ಮೋರ್ ಗುಡ್ ಕಾನ್ಸೆಪ್ಟ್.